ಸಾರಿಗೆ ನೌಕರರ ಮುಷ್ಕರ ಹಿನ್ನೆಲೆ ಮುಷ್ಕರದ ಲಾಭ ಪಡೆದ ಖಾಸಗಿ ವಾಹನಗಳು ಪ್ರಯಾಣಿಕರಿಂದ ದುಪ್ಪಟ್ಟು ವಾಹನ ವಸೂಲಿ ಮಾಡುತ್ತಿದ್ದಾರೆ ಎಂದು ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರು ಆರೋಪ ಮಾಡಿದರು ಲಿಂಗಸಗೂರು ಬಸ್ ನಿಲ್ದಾಣದಿಂದ ಶಾಪೂರ್ಗೆ ಹೋಗಲು ಆಟೋ ಚಾಲಕರು 300 ರೂಪಾಯಿ ಕೇಳುತ್ತಿದ್ದಾರಂತೆ ದುಪ್ಪಟ್ಟು ವಾಹನದ ರೇಟ್ ಕೇಳಿ ಪ್ರಯಾಣಿಕರು ಶಾಕ್ ಆಗಿದ್ದು ಪ್ರಯಾಣಿಕರು ಸರ್ಕಾರಕ್ಕೆ ಹಿಡಿ ಶಾಪ ಹಾಕುತ್ತಿದ್ದಾರೆ बस ऐनमी अलग बस प्राइवेट गाड़ी हो शापूर होती बस ಪ್ರಯಾಣಿಕರು ದೂರ ದೂರುಗಳಿಗೆ ತೆರಳಲು ಪರದಾಡುತ್ತಿರುವ ದೃಶ್ಯ ಲಿಂಗಸಗೂರು ಮುದ್ದಗಲ್ಹಟ್ಟಿ ಪಟ್ಟಣಗಳಲ್ಲಿ ಕಂಡುಬಂದಿತು ಪ್ರಯಾಣಿಕರು ಅನಿವಾರ್ಯತೆಯಿಂದ ದುಪ್ಪಟ್ಟು ಹಣ ನೀಡಿ ಅವರ ಊರುಗಳಿಗೆ ಹೋಗುತ್ತಿದ್ದಾರೆ ಬಸವರಾಜು 100 ಎಸ್ಎನ್ ಟಿವಿ ಲಿಂಗಸಗೂರು